ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಅರ್ಕ ಫರ್ನಿಚರ್ ಶೋರೂಂನಲ್ಲಿ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಸ್ಥೆಯು ರಾಜ್ಯದ ಕ್ರೀಡಾಪಟುಗಳಿಗೆ ಜರ್ಸಿ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ರಜತ್ ಕಂಕರ್ ಹಾಗೂ ಸಂಸ್ಥೆಯ ಖಜಾಂಚಿ ಸುರೇಶ್ ಬಾಬು ಮತ್ತು ಅರ್ಕ ಫರ್ನಿಚರ್ ಮಾಲೀಕರಾದ ಲೆಫ್ಟಿನೆಂಟ್ ಕಮಾಂಡೋ ಮಾಧೋ ವಿಠಲ್ ರವರು ಜರ್ಸಿ ಲಾಂಚ್ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಿಂದಿನ ತಿಂಗಳು ನಡೆದ 6ನೇ ರಾಜ್ಯ ಮಟ್ಟದ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಮತ್ತು ಮೂರನೇ ಸ್ಥಾನ ಗಳಿಸಿದ ಕ್ರೀಡಾಪಟುಗಳಿಗೆ ಅಕ್ಟೋಬರ್ 7-8-9 ಮಧ್ಯಪ್ರದೇಶ ಇಂದೋರ್ನಲ್ಲಿ ನಡೆಯಲಿರುವ ಎರಡನೇ ನ್ಯಾಷನಲ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವಂತಹ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಮತ್ತು ತಂಡಕ್ಕೆ ಜರ್ಸಿ ನೀಡುವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಸ್ಥೆಯು ಅರ್ಕ ಫರ್ನಿಚರ್ ಸಹಯೋಗದೊಂದಿಗೆ ನಡೆಸಿದರು. ಗೌತಮ್, ಸ್ಪಂದನ, ಪ್ರದುಮನ, ರಂಜಿತ್ ಕುಪ್ಪಲಿ, ದೀಪಕ್ ಕುಮಾರ್, ವಿಲಿಯಂ ಥಾಮಸ್, ನಿರೂಪರಾಜ್, ಸುಕ್ಷಿತ್, ಫ್ರೆಂಡ್ಲಿಂಗ್ ರಾಜ್, ನಿರಂಜನಶ್ರೀ, ಸುಲೋಮಿ, ಕಾವ್ಯ, ಧರಣಿ, ಅಂಬಿಕಾ, ಶಿಲ್ಪಾ ಶ್ಯಾಮ್, ಪೂರ್ಣಿಮಾ, ರಘು, ಶಿವಕುಮಾರ್, ವೇಣುಗೋಪಾಲ್, ನಾಗೇಂದ್ರ, ಲೋಕೇಶ್, ಸ್ಟೀವನ್ ಲೋಗೋ, ಫಾದರ್ ಡ್ಯಾನ್ಸಿ, ರಾಕೇಶ್, ವಿಲಿಯಂ ಥಾಮಸ್ ಕರ್ನಾಟಕ ರಾಜ್ಯದ ತಂಡವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ. ನಾನು ಒಬ್ಬ ಪಿಕಲ್ ಬಾಲ್ ಕ್ರೀಡಾಪಟು. ಇವತ್ತು ಕರ್ನಾಟಕದ ಟೀಮ್ ನ್ಯಾಷನಲ್ಸ್ಗೆ ಇಂಡೋರ್ಗೆ ಹೋಗ್ತಾ ಇದೆ. ನಮ್ಮ ಸಂಸ್ಥೆಯಾದ ಆರ್ಕಾ ಫರ್ನಿಚರ್ ಆ್ಯಂಡ್ ಫರ್ನಿಷಿಂಗ್ ವತಿಯಿಂದ ಕರ್ನಾಟಕ ಟೀಮ್ಗೆ ನಾವು ಜರ್ಸಿ ಸ್ಪಾನ್ಸರ್ ಮಾಡಿದ್ದೀವಿ. ಇದು ನಮಗೆ ತುಂಬ ಆನಂದ ತರ್ತಾ ಇದೆ. ಕರ್ನಾಟಕ ಟೀಮ್ ಜಯಶಾಲಿಯಾಗಲಿ ಎಂದು ನಾನು ಹಾರೈಸ್ತೇನೆ. ಕರ್ನಾಟಕದಿಂದ 30 ಜನ ಇವತ್ತು ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಭಾಗವಹಿಸಲು ಹೋಗ್ತಿದ್ದಾರೆ. ಇವರು ಎಲ್ಲರೂ ಬೇರೆ ಬೇರೆ ಅಕಾಡೆಮಿಗಳು ಮತ್ತು ಬೇರೆ ಬೇರೆ ವಿಭಾಗದಿಂದ ಆಯ್ಕೆಯಾಗಿರ್ತಾರೆ. ಕಳೆದ ಬಾರಿ ಒಂದು ಉತ್ತಮವಾದ ರಿಸಲ್ಟ್ಸ್ ಕೊಟ್ಟಿರುವಂಥ ಕ್ರೀಡಾಪಟುಗಳು ಮತ್ತು ರಾಜ್ಯ ಮಟ್ಟದಲ್ಲಿ ಏನು ನಾವು ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಗಳಿಸಿರುವಂಥ ಕ್ರೀಡಾಪಟುಗಳಿಗೆ ಆಯ್ಕೆ ಮಾಡಿ ನಾವು ಇವತ್ತು ನ್ಯಾಷನಲ್ ಕಾಂಪಿಟೇಷನ್ಗೆ ಕಳಿಸಿದ್ದೀವಿ. ಒಟ್ಟು 30 ಜನ ಕರ್ನಾಟಕದಿಂದ ಏನು ಇವತ್ತು ಮಧ್ಯಪ್ರದೇಶಕ್ಕೆ ಹೊರಟಿದ್ದಾರೆ ಅವ್ರಿಗೆಲ್ಲ ಶುಭವಾಗಲಿ, ಹೆಚ್ಚು ಮೆಡಲ್ಗಳು ಕರ್ನಾಟಕಕ್ಕೆ ತೊಗೊಂಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.